ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಮೊಮ್ಮಗಳು ಡಾಕ್ಟರ್ ಸೌಂದರ್ಯ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಬ್ಬಿಗೆರೆ ಫಾರ್ಮ್ ಹೌಸ್ ತಲುಪಿದೆ ಪಾರ್ಥಿವ ಶರೀರ ಅಂತಿಮ ದರ್ಶನದ ಬಳಿಕ ಅಂತ್ಯಕ್ರಿಯೆಗೆ ತಯಾರಿಯನ್ನ ಮಾಡಿಕೊಳ್ಳಾಗ್ತಾ ಇದೆ ಅಬ್ಬಿಗೆರೆ ಫಾರ್ಮ್ ಹೌಸ್ ತಲುಪಿದೆ ಈಗ ಡಾಕ್ಟರ್ ಸೌಂದರ್ಯ ಅವರ ಪಾರ್ಥಿವ ಶರೀರ ಅಬ್ಬಿಗೆರೆ ಫಾರ್ಮ್ ಹೌಸ್ ನಲ್ಲಿ ಅಂತ್ಯಕ್ರಿಯೆಗೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ವೀರ ಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿ ವಿಧಾನವನ್ನ ನೆರವೇರಿಸಲಾಗುತ್ತೆ ಶಿವಗಂಗೆ ಸ್ವಾಮೀಜಿಯ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ ಈಗ ಅದಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನು ಫಾರ್ಮ್ ಹೌಸ್ ನಲ್ಲಿ ಮಾಡಿಕೊಳ್ಳಾಗ್ತಾ ಇದೆ ಅವರ ಕುಟುಂಬಸ್ಥರು ಆಗಮಿಸಿದ್ದಾರೆ ಡಾಕ್ಟರ್ ಸೌಂದರ್ಯ ಅವರ ಸಂಬಂಧಿಕರು ಆಗಮಿಸಿದ್ದಾರೆ ಬಿಎಸ್ವೈ ಕುಟುಂಬಸ್ಥರು ಆಗಮಿಸಿದ್ದಾರೆ ಡಾಕ್ಟರ್ ನೀರಜ್ ಅವರ ಕುಟುಂಬಸ್ಥರು ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಅಂತಿಮ ವಿಧಿವಿಧಾನಗಳು ಆರಂಭ ಆಗುತ್ತೆ ಅಂತ್ಯಕ್ರಿಯೆಗೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಬ್ಬಿಗೆರೆ ಫಾರ್ಮ್ ಹೌಸ್ ನ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ ಸಾಕಷ್ಟು ಜನರು ಅಲ್ಲಿಗೆ ಬಂದಿದ್ದಾರೆ ಅವರ ಕುಟುಂಬಸ್ಥರು ಆಗಮಿಸಿರೋದನ್ನು ಗಮನಿಸಬಹುದು ಜೀವರಾಜ್ ಕೂಡ ಅಲ್ಲಿ ಇರೋದನ್ನ ನಾವೀಗ ನೋಡ್ತಾ ಇದ್ದೀವಿ ಅಬ್ಬಿಗೆರೆ ಫಾರ್ಮ್ ಹೌಸ್ ನಲ್ಲಿ ನೀರವ ಮೌನ ಅಂತಿಮ ದರ್ಶನ ಆದ ಬಳಿಕ ಅಂತ್ಯಕ್ರಿಯೆಗೆ ತಯಾರಿಯನ್ನ ಮಾಡಿಕೊಳ್ಳಲಾಗುತ್ತದೆ ಅವರ ಕುಟುಂಬಸ್ಥರು ಈಗ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ ಅವರ ಕುಟುಂಬಸ್ಥರು ಒಬ್ಬೊಬ್ಬರಾಗಿ ಆಗಮಿಸುತ್ತಾ ಇದ್ದಾರೆ ಅಬ್ಬಿಗೆರೆ ಫಾರ್ಮ್ ಹೌಸ್ ನಲ್ಲಿ ಈಗ ಯಾವ ರೀತಿಯಾದಂತ ಒಂದು ಸಿಚುವೇಶನ್ ಇದೆ ಅನ್ನುವಂತ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅಬ್ಬಿಗೆರೆ ಫಾರ್ಮ್ ಹೌಸ್ ನಲ್ಲಿ ಈಗ ನೀರವ ಮೌನ ಇನ್ನೊಂದು ಕಡೆ ಅಂತ್ಯಕ್ರಿಯೆಗೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಂತಿಮ ವಿಧಾನಗಳಿಗೆ ಬೇಕಾದಂತ ಎಲ್ಲಾ ರೀತಿಯಾದಂತ ಸಿದ್ಧತೆಗಳು ನಡೀತಾ ಇದ್ದು ಇದೇ ಒಂದು ಫಾರ್ಮ್ ಹೌಸ್ ನಲ್ಲಿ ಈಗ ನೀರವ ಮೌನ ಶೋಕ ಸಾಗರದಲ್ಲಿ ಅವರ ಕುಟುಂಬಸ್ಥರು ಮುಳುಗಿರೋದನ್ನ ಗಮನಿಸ್ತಾ ಇದ್ದೀರಿ ಪಾರ್ಥಿವ ಶರೀರ ಈಗ ಅವರ ನಿವಾಸದಲ್ಲಿ ಇರೋದನ್ನ ನಾವು ನೋಡಬಹುದು ಅಂತಿಮ ದರ್ಶನಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ ಅಂತಿಮ ದರ್ಶನ ಆದ ಬಳಿಕ ಅಂತ್ಯಕ್ರಿಯೆ ನೆರವೇರುತ್ತೆ ಮೂರು ವರ್ಷದ ಹಿಂದೆ ಡಾಕ್ಟರ್ ಸೌಂದರ್ಯ ಹಾಗೇನೆ ಡಾಕ್ಟರ್ ನೀರಜ್ ಅವರ ವಿವಾಹವಾಗಿತ್ತು ಒಂದು ಪುಟ್ಟ ಗಂಡು ಮಗು ಕೂಡ ಇದೆ ಒಂಬತ್ತು ತಿಂಗಳ ಪುಟ್ಟ ಗಂಡು ಮಗು ಇದ್ದಂತಹ ಸಂದರ್ಭದಲ್ಲೇ ಡಾಕ್ಟರ್ ಸೌಂದರ್ಯ ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ತಮ್ಮ ಲೆಗಸಿಯ ಅಪಾರ್ಟ್ಮೆಂಟ್ನಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯ ವೇಳೆಗೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಶಂಕೆ ಇದ್ದು ಮನೆ ಕೆಲಸದವರು ಬಾಗಿಲು ಬಡದಂತಹ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯ ರೆಸ್ಪಾಂಡ್ ಮಾಡದಿದ್ದಾಗ ಡಾಕ್ಟರ್ ನೀರಜ್ ಅವರಿಗೆ ಮನೆ ಕೆಲಸದವರು ಮಾಹಿತಿಯನ್ನು ಕೊಡ್ತಾರೆ ಫೋನ್ ಕಾಲ್ ಮೂಲಕ ಮಾಹಿತಿಯನ್ನು ಕೊಟ್ಟ ಸಂದರ್ಭದಲ್ಲಿ ಹತ್ತು ಗಂಟೆಯ ವೇಳೆಗೆ ಡಾಕ್ಟರ್ ನೀರಜ್ ಅವರು ನನ್ನ ನಿವಾಸಕ್ಕೆ ಬರುತ್ತಾರೆ ಅಪಾರ್ಟ್ಮೆಂಟ್ಗೆ ಬರ್ತಾರೆ ಆ ಸಂದರ್ಭದಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ ಡಾಕ್ಟರ್ ನೀರಜ್ ಅವರು ಮನೆ ಒಳಗಡೆ ಬರುವಂತಹ ಸಂದರ್ಭದಲ್ಲಿ ನೇಣು ಬಗೆದ ಸ್ಥಿತಿಯಲ್ಲಿ ಕಂಡು ಬರ್ತಾರೆ ಡಾಕ್ಟರ್ ಸೌಂದರ್ಯ ನೇರವಾಗಿ ಆಸ್ಪತ್ರೆಗೆ ದಾಖಲಿಸಲಾಗ್ತಾ ಆದರೆ ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ ಡಾಕ್ಟರ್ ಸೌಂದರ್ಯ ಅವರು ಈ ಹಲೋಕವನ್ನ ತ್ಯಜಿಸಿರುವುದು ಅನ್ನ ಮಾಹಿತಿಯನ್ನ ಡಾಕ್ಟರ್ಗಳು ಹೇಳ್ತಾರೆ ಅನಂತರ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ ಪಾರ್ಥಿವ ಶರೀರವನ್ನ ಪಾರ್ಥಿವ ಶರೀರದ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಈಗ ಪಾರ್ಥಿವ ಶರೀರ ಡಾಕ್ಟರ್ ನೀರಜ್ ಅವರ ಅಬ್ಬಿಗೆರೆಯ ಫಾರ್ಮ್ ಹೌಸ್ ನಲ್ಲಿ ಇದೆ ಅಂತಿಮ ದರ್ಶನಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಂತಿಮ ವಿಧಿ ವಿಧಾನಗಳನ್ನು ನೆರವೇರಿಸುವುದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನು ಮತ್ತೊಂದು ಕಡೆ ಮಾಡಿಕೊಳ್ಳಲಾಗ್ತಾ ಇದೆ ಅಬ್ಬಿಗೆರೆ ಫಾರ್ಮ್ ಹೌಸ್ ಅಲ್ಲಿ ಈಗ ಯಾವ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಈಗ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಚಂದ್ರ ಈಗ ಅಂತಿಮ ದರ್ಶನಕ್ಕೆ ಬೇಕಂತ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಎಷ್ಟು ಹೊತ್ತಿಗೆ ಅಂತ್ಯಕ್ರಿಯೆ ನೆರವೇರುತ್ತೆ ಯಾರ್ಯಾರು ಬಂದಿದ್ದಾರೆ ನವಿತಾ ಈಗಾಗಲೇ ಏನೊಂದು ಕಲ್ಪವೃಕ್ಷ ಫಾರ್ಮ್ ಹೌಸ್ ಅಂತ ಹೇಳ್ತೀವಿ ನೀರಜ್ ಅವರ ಫಾರ್ಮ್ ಹೌಸ್ಗೆ ಸೇನ್ ಸೇರಿರ್ತಕ್ಕಂಥದ್ದು ಜೊತೆಗೆ ಈಗಾಗಲೇ ಸಾಕಷ್ಟು ಜನ ಅಂದ್ರೆ ಅವರ ಸಂಬಂಧಿಗಳು ಈಗಾಗಲೇ ಫಾರ್ಮ್ ಹೌಸ್ ಬಳಿ ಆಗಮಿಸಿರ್ತಕ್ಕಂಥದ್ದು ವಿಜುವಲ್ಸ್ ಅಲ್ಲಿ ನೀವೇನ್ ನೋಡ್ತಾ ಇದ್ದೀರಾ ಕಲ್ಪವೃಕ್ಷ ನಿವಾಸಕ್ಕೆ ಆಗಮಿಸಿದಂತ ಸಾಕಷ್ಟು ಜನಗಳು ಪೊಲೀಸರು ಹಾಗೂ ಬಿಗಿ ಭದ್ರತೆಯಲ್ಲಿ ಒಂದು ಫಾರ್ಮ್ ಹೌಸ್ ಅನ್ನ ಸುತ್ತುವರೆದಿಟ್ಕೊಂಡಿರ್ತಕ್ಕಂಥದ್ದು ಜೊತೆಗೆ ಹಿಂದೆ ಏನೊಂದು ನಡೆಯಲಿರುವ ಸೌಂದರ್ಯ ಅಂತ್ಯ ಸಂಸ್ಕಾರ ಕೂಡ ಇವತ್ತೇ ನಡೆಯುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರ್ತಕ್ಕಂಥ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಸಂಸದರ ಈರಣ್ಣ ಹಾಗೂ ಸವದಿ ಶಾಸಕರಾದ ಅಭಿನಯ್ ಪಾಟೀಲ್ ಹಾಗೂ ರಾಜೀವ್ ಇನ್ನೂ ಇತರ ಮಿನಿಸ್ಟರ್ಗಳು ಎಲ್ಲರೂ ಕೂಡ ಆಗಮಿಸಿರ್ತಕ್ಕಂಥದ್ದು ಸದ್ಯಕ್ಕೆ ಗುಂಡಿ ತೆಗೆಯಲು ಈಗಾಗಲೇ ಜೆಸಿಬಿ ಬಂದು ಸ್ಥಳವನ್ನು ಕೂಡ ನೋಡಿ ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಹಾಗೂ ಅವರ ಏನು ಸಂಬಂಧಿಕರು ಹಾಗೂ ಕುಟುಂಬಸ್ಥರೆಲ್ಲರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿರ್ತಾರೆ ಕೊನೆ ಬಾರಿ ಸೌಂದರ್ಯ ಮೃತದೇಹವನ್ನು ನೋಡಲು ಅಂದ್ರೆ ಯಾರ್ಯಾರಿಗೆ ಬಿಡಕ್ಕೆ ಹೇಳ್ತಾರೆ ಅಂತವ್ರನ್ನ ಮಾತ್ರ ಒಳಗಡೆ ಬಿಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಒಂದು ಅವಕಾಶ ಮಾಡಿಕೊಡ್ತಾ ಇಲ್ಲ ಪೊಲೀಸರು ಸ್ಥಳಕ್ಕೆ ಈಗಾಗಲೇ ಡಿಸಿಪಿ ಪಶ್ಚಿಮ ವಿಭಾಗದ ಡಿಸಿಪಿ ಆದಂತಹ ಸಂದೀಪ್ ಪಾಟೀಲ್ ಸತ್ಯ ವೆಸ್ಟ್ ಏನೊಂದು ಪಾಟೀಲ್ ಹಾಗೂ ಏನು ಹೆಚ್ಚುವರಿ ಪೊಲೀಸ್ ಆಯುಕ್ತರಾದಂತಹ ಸಂದೀಪ್ ಪಾಟೀಲ್ ಅವರು ಕೂಡ ಬಂದಿರತಕ್ಕಂಥದ್ದು ಸದ್ಯಕ್ಕೆ ಸಂಜೀವ್ ಪಾಟೀಲ್ ನೇತೃತ್ವದಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಏನು ಅಬ್ಬಿಗೆರೆ ಸುತ್ತಮುತ್ತಲು ಏರಿಯಾಗಳಲ್ಲಿ ಎಲ್ಲೂ ಕೂಡ ಅಹಿತಕರ ಘಟನೆ ನಡೆಯದಂತೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಸದ್ಯಕ್ಕೆ ಈಗ ಏನೊಂದು ಸಿಎಂ ಕೂಡ ಬರುವಂತಹ ಸಾಧ್ಯತೆಗಳಿಗೆ ಹೆಚ್ಚಿಗೆ ನಿರೀಕ್ಷೆಯಲ್ಲಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಯಡಿಯೂರಪ್ಪ ಈಗಾಗಲೇ ಆಗಮಿಸಿದ್ದಾರೆ ವಿಜಯೇಂದ್ರ ಕೂಡ ಆಗಮಿಸಿರ್ತಕ್ಕಂಥದ್ದು ಸದ್ಯಕ್ಕೆ ಇನ್ನೂ ಕೂಡ ಹಲವರು ಬರುವಂತಹ ಸಾಧ್ಯತೆಗಳಿರೋದ್ರಿಂದ ಈಗ ತಾನೇ
ಈಗ ತಾನೆ ವಿಜೇಂದ್ರ ಅಂದ್ರೆ ಹೆಡಿರಪ್ಪರ ಮಗ ವಿಜೇಂದ್ರ ಕೂಡ ಆಗಮಿಸುತ್ತಿರತಕ್ಕಂತದ್ದು ವಿಷುಯಲ್ಸ್ ಅಲ್ಲಿ ನೋಡ್ತಾ ಇರಬಹುದು. ಅವರ ಮಗ ಕೂಡ ಅಂದ್ರೆ ವಿಜೇಂದ್ರ ಕೂಡ ಈಗ ಫಾರ್ಮ್ ಹೌಸ್ ಬಳಿ ಆಗಮಿಸ್ತಾ ಇದ್ದಾರೆ. ಅಣ್ಣ ಒಂದು ಚೂರು ಜಾಗಣ್ಣ. नविता विजुअल नोड़ता जस्ट विजेंद्र आगमें अंतिम दर्शन पड़ी सद्य के याके आत्महत्य ऐन विचार के अब संक्षिप्त पोलिस तनिखे गोत सद्य के यद्यूरपर साकुना आप्त अंत सर उमेश अंत पोलिस मतुकते नडसी ऐन कुटुंबद कलह ऐन अंदर फैमिली डिस्प्यूटल यहा रीति आगे याकंद्रे इवरिबू अन्यूनते वर्ष साकु अन्यूनते मगुक ಅದಾದ ಮೇಲೆ ಇವತ್ತು ಏಕಾಏಕಿ ಆಗಿರೋದಕ್ಕೆ ಕಾರಣ ಏನು ನಿಖರವಾದ ಕಾರಣ ಏನು ಸಂಕ್ಷಿಪ್ತ ಒಂದು ತನಿಖೆಯನ್ನ ಒಂದು ಕೇಳಿರತಕ್ಕಂತದ್ದು ಸದ್ಯಕ್ಕೆ ನೀರವ ಮೌನ ಅಂತ ಹೇಳಬಹುದು ಫಾರ್ಮ್ ಹೌಸ್ ಬಳಿ ನೀರವ ಮೌನ ಅಂತ ಹೇಳಬಹುದು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಇನ್ನು ಇವತ್ತು ಸಂಜೆ 5 ಗಂಟೆ 6 ಗಂಟೆ ಒಳಗಡೆ ಒಂದು ಅಂತಿಮ ವಿಧಿವಿಧಾನ ಕೂಡ ನಡೆಸುವಂತ ಸಾಧ್ಯತೆಗಳು ಹೆಚ್ಚಾಗಿರತಕ್ಕಂತದ್ದು ನವಿತಾ. ಓಕೆ ಮಂಜುನಾಥ್ ಈಗಾಗಲೇ ನೀವು ಹೇಳ್ತಾ ಇದ್ರಿ ಅಂದ್ರೆ ವಿಧಿವಿಧಾನಗಳು ನೆರವೇರಿಸುವಂತಹ ಚಾನ್ಸಸ್ ಅಂದ್ರೆ ಯಾವ ರೀತಿಯಾಗಿ ಲಿಂಗಾಯತ ವೀರಶೈವ ವಿಧಿವಿಧಾನದಂತೆನೇ ಈ ಒಂದು ಅಂತ್ಯಕ್ರಿಯೆ ನಡೆಯುತ್ತಾ ಹೇಗೆ ಖಂಡಿತವಾಗ್ಲೂ ನವಿತಾ ವೀರಶೈವ ವಿಧಿವಿಧಾನ ರೀತಿಯಲ್ಲಿ ಅಂತ್ಯಕ್ರಿಯೆಯನ್ನು ಕೂಡ ಮಾಡುತ್ತಿರತಕ್ಕಂತ ಅಂದ್ರೆ ಆ ರೀತಿಯಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರತಕ್ಕಂತ ಯಾಕೆ ಅಂತ ಹೇಳಿದ್ರೆ ಈಗಾಗ್ಲೇ ಏನು ಅವರ ಮನೆಗೆ ಏನೊಂದು ಪೂಜಾರಿ ಕೂಡ ಆಗಮಿಸಿರತಕ್ಕಂತ ಅಂದ್ರೆ ಅವರ ಅಂತ್ಯಕ್ರಿಯೆ ವಿಧಿವನ್ನ ನಡೆಸಂತ ಎಂದಿನಂತೆ ನಡೆಸಂತ ಪೂಜಾರಿ ಕೂಡ ಈ ಸಂಜೆ ಆಗಮಿಸಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡ ಅಂದ್ರೆ ಆ ಅಂತ್ಯಮ ವಿಧಿವಿಧಾನಕ್ಕೆ ಬೇಕಾಗಿರುವ ಏನೊಂದು ಸಕಲ ಪೂಜೆ ಹಾಗೂ ಇತರೆ ಏನೊಂದು ಹೂವುಗಳು ಎಲ್ಲವನ್ನೂ ಕೂಡ ತರಿಸಿರತಕ್ಕಂತದ್ದು ಸದ್ಯಕ್ಕೆ ಎಲ್ಲಾ ರೀತಿಯಾದಂತ ರೆಡಿಯನ್ನ ಮಾಡ್ಕೊಂಡಿರತಕ್ಕಂತದ್ದು ಇನ್ನ ಕೆಲವೇ ಗಂಟೆಗಳಲ್ಲಿ ಎಷ್ಟು ಗಂಟೆಗೆ ಅಂದ್ರೆ 5 ಗಂಟೆ ಮೇಲೆ ಮಾಡ್ತಾರ ಅಥವಾ 5 ಗಂಟೆ ಒಳಗಡೆ ಮಾಡ್ತಾರ ಅನ್ನೋದು ಕೂಡ ಪ್ರಶ್ನೆ ಆಗಿರತಕ್ಕಂತ ಇನ್ನ ಕುಟುಂಬದವರು ಅಥವಾ ವಿಜೇಂದ್ರ ಯಾರಾದರೂ ಬಂದು ಮಾಹಿತಿ ಮಾಧ್ಯಮಕ್ಕೆ ಮಾಹಿತಿ ಕೊಟ್ಟಾಗ ಮಾತ್ರ ಕಡಕಂಡಿತವಾಗಿ ಗೊತ್ತಾಗ್ತಿರತಕ್ಕಂತದ್ದು ನವಿತಾ. ಮಂಜುನಾಥ್ ಈಗಾಗ್ಲೇ ಕುಟುಂಬಸ್ಥರ ಆಗಮನ ಆಗ್ತಾ ಇದೆ ಒಬ್ಬರೇ ಬರ್ತಾ ಇದ್ದಾರೆ ಇನ್ನ ಯಾರ್ಯಾರು ಬರುವಂತಹ ಸಾಧ್ಯತೆ ಇದೆ ಯಾರಿಗಾದರೂ ವೇಟ್ ಮಾಡುವಂತಹ ಸಾಧ್ಯತೆಗಳು ಇದೆಯಾ ಎಷ್ಟೊತ್ತಿಗೆ ಅಂತ್ಯಕ್ರಿಯೆ ಆಗುತ್ತೆ ಅನ್ನೋದರ ಬಗ್ಗೆ ಯಾರಾದರೂ ಮಾಹಿತಿ ಕೊಟ್ಟಿದ್ದಾರೆ ಈಗ ಈವರೆಗೂ ಕೂಡ ಮಾಧ್ಯಮ ಜೊತೆಗೆ ಅವರ ಕುಟುಂಬದವರು ಯಾರು ಕೂಡ ಮಾತಾಡಲಿಲ್ಲ ಆದ್ರೆ ವಿಜೇಂದ್ರದವರು ಹೇಳೋ ಪ್ರಕಾರ ಅಂದ್ರೆ ಅವರ ಪಿಎಸ್ ಹೇಳೋ ಪ್ರಕಾರ ಸಂಜೆ 5:30 ಮೇಲೆ ಅಂತಿಮ ವಿಧಿವಿಧಾನ ಮಾಡುವಂತದ್ದು ಗೊತ್ತಾಗ್ತಿರತಕ್ಕಂತದ್ದು ಸದ್ಯಕ್ಕೆ ಯಾವುದೇ ರೀತಿಯಾದಂತ ಕುಟುಂಬದವರು ಬಂದ್ರೂ ಕೂಡ ಏಕಾಏಕಿ ಒಳಗಡೆ ಬರುವಾಗಿಲ್ಲ ಅವರು ಯಾರು ಅಂತ ಹೇಳಿ ಪೊಲೀಸರಿಗೆ ಹೇಳಾದ ನಂತರ ಒಳಗಡೆ ಬಿಡ್ತಾರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ದರ್ಶನಕ್ಕೆ ಅವಕಾಶವಿಲ್ಲ ಜೊತೆಗೆ ಸಿಎಂ ಹಾಗೂ ಹೋಮ್ ಮಿನಿಸ್ಟರ್ ಇಬ್ಬರು ಕೂಡ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರತಕ್ಕಂತ ಯಾಕಂದ್ರೆ ಇಲ್ಲಿ ಇರುವಂತ ಬಿಗಿ ಪೊಲೀಸ್ ಭದ್ರತೆ ನೋಡಿದ್ರೆ ಖಂಡಿತವಾಗ್ಲೂ ಒಂದು ವೇಳೆ ಸಿಎಂ ಕೂಡ ಬರುವಂತದ್ದು ಹೆಚ್ಚಾಗಿ ಬೋರಿಂಗ್ ಆಸ್ಪತ್ರೆ ಹತ್ರ ಹೋಗಿ ಅದಾದ ನಂತರ ಇಲ್ಲಿಗೂ ಕೂಡ ನೇರವಾಗಿ ಬರುವಂತ ಚಾನ್ಸಸ್ ಇರತಕ್ಕಂತದ್ದು ಯಾಕೆ ಅಂತ ಹೇಳಿದ್ರೆ ಬೋರಿಂಗ್ ಆಸ್ಪತ್ರೆ ಹೋಗಿ ಅಂತಿಮ ದರ್ಶನವನ್ನ ಪಡೆದ ಯಡಿಯೂರಪ್ಪ ಹಾಗೂ ಅವರ ಕುಟುಂಬದವರು ನೇರವಾಗಿ ಫಾರ್ಮ್ ಹೌಸ್ ಗೆ ಬರ್ತಾರೆ ಅದಾದ ನಂತರ ಬಾಡಿ ರವಾನೆ ಆಗಿರತಕ್ಕಂತದ್ದು ಇದರ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈಗ ಏನದು ಈಗ ಸುರೇಶ್ ಕುಮಾರ್ ಕೂಡ ಆಗಮಿಸಿದ್ರೆ ಸರ್ ನೀವು ಕೂಡ ಅವರನ್ನ ಮಾತಾಡಿಸಿದ್ರಿ ಅವರ ಅಲ್ಲ ಸರ್ ಆವಾಗ ಏನಾದ್ರು ಫೈನಲ್ ಆಗಿ ಏನಾದ್ರು ಕೇಳ್ತಾಯೇನೆ ನವಿತಾ ಈಗ ಏನೊಂದು ಸುರೇಶ್ ಕುಮಾರ್ ಸಹ ಆಗಮಿಸಿರತಕ್ಕಂತದ್ದು ನವಿತಾ ಅವರು ಕೂಡ ಒಳಗಡೆ ಹೋಗಿ ಅಂತಿಮ ದರ್ಶನವನ್ನು ಕೂಡ ಪಡೆಯಲು ಆಗಮಿಸಿರತಕ್ಕಂತದ್ದು ನವಿತಾ ಖಂಡಿತವಾಗ್ಲೂ ಸಿಎಂ ಬರುವಂತ ಚಾನ್ಸಸ್ ಕೂಡ ಸಂಪರ್ಕದಲ್ಲಿರಿ ಮಂಜುನಾಥ್ ಮಾತನಾಡಿಸ್ತೀನಿ ಡಾಕ್ಟರ್ ಸೌಂದರ್ಯ ಅವರ ಕುತ್ತಿಗೆಯ ಭಾಗದಲ್ಲಿ ಮಾರ್ಕ್ ಇದೆ ಕುತ್ತಿಗೆ ಭಾಗದ ಮಾರ್ಕ್ ಬಿಟ್ರೆ ಬೇರೆ ಕಡೆ ಎಲ್ಲೂ ಮಾರ್ಕ್ ಇಲ್ಲ ಅನ್ನೋದನ್ನ ಈಗಾಗಲೇ ಮರಣೋತ್ತರ ಪರೀಕ್ಷೆ ನಡೆಸಿದಂತಹ ಡಾಕ್ಟರ್ ಸತೀಶ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮಾಧ್ಯಮದವರಿಗೆ ಸೋ ಆ ರಿಪೋರ್ಟ್ ಅನ್ನು ನಾವು ತನಿಖಾಧಿಕಾರಿಗೆ ಹಾಗೆ ತಹಶೀಲ್ದಾರ್ ಅವರಿಗೆ ಕೊಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಡಾಕ್ಟರ್ ಸೌಂದರ್ಯ ಅವರ ಕುತ್ತಿಗೆಯ ಭಾಗದಲ್ಲಿ ಮಾರ್ಕ್ ಇದೆ ಅದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತಹ ಮಾರ್ಕ್ ಅಥವಾ ಬೇರೆ ಏನಾದರೂ ಮಾರ್ಕ್ ಆಗಿದೆಯಾ ಅನ್ನೋದರ ಬಗ್ಗೆ ಕೂಡ ತನಿಖೆ ನಡೆಸಬೇಕಾಗುತ್ತೆ ಸೋ ಎಲ್ಲಾ ರಿಪೋರ್ಟ್ ಅನ್ನು ತಹಶೀಲ್ದಾರ್ ಹಾಗೂ ನಾವು ಇದರ ಐಒ ಅಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಯಾರಿದ್ದಾರೆ ಅವರಿಗೆ ನಾವು ನೀಡ್ತೀವಿ ಅನ್ನುವಂತಹ ಮಾತನ್ನ ಈಗಾಗಲೇ ಮರಣೋತ್ತರ ಪರೀಕ್ಷೆ ನಡೆಸಿದಂತಹ ಡಾಕ್ಟರ್ ಸತೀಶ್ ಅವರು ಮಾಧ್ಯಮದವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕುತ್ತಿಗೆ ಭಾಗದಲ್ಲಿ ಒಂದು ಮಾರ್ಕ್ ಇರೋದನ್ನ ಅವರು ಸ್ಪಷ್ಟಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಆದ್ರೆ ಅದನ್ನ ಹೊರತುಪಡಿಸಿದ್ರೆ ಬೇರೆ ಎಲ್ಲೂ ಮಾರ್ಕ್ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ ಹಾಗಾದ್ರೆ ಆ ಒಂದು ಮಾರ್ಕಿಗೆ ಸಂಬಂಧಪಟ್ಟ ಹಾಗೆ ಕೂಡ ಸಾಕಷ್ಟು ತನಿಖೆ ನಡೀತಾ ಅಂದ್ರೆ ಅದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಮಾರ್ಕ್ ಅಥವಾ ಬೇರೆ ಏನಾದರೂ ಘಟನೆಯಿಂದ ಈ ಒಂದು ಮಾರ್ಕ್ ಸಂಭವಿಸಿದೆಯಾ ಅನ್ನೋದರ ಬಗ್ಗೆ ಕೂಡ ತನಿಖೆ ಈ ಒಂದು ಆಂಗಲ್ ಅಲ್ಲಿ ತನಿಖೆ ನಡೆಯುವಂತಹ ಸಾಧ್ಯತೆ ಇದೆ ಬಿಎಸ್ವೈ ಮೊಮ್ಮಗಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೋಸ್ಟ್ ಮಾರ್ಟಮ್ ಆದ ನಂತರ ಪಾರ್ಥಿವ ಶರೀರವನ್ನ ಹಸ್ತಾಂತರ ಮಾಡಲಾಗಿದೆ.
ತಹಸೀಲ್ದಾರ್ ರಿಕ್ವೆಸ್ಟ್ ಆಗಿದೆ, ತಹಸೀಲ್ದಾರ್ ರಿಪೋರ್ಟ್ ಮಾಡಿದ್ದಾರೆ, ನಾವು ತಹಸೀಲ್ದಾರ್ ರಿಪೋರ್ಟ್ ಕೊಟ್ಬಿಡ್ತೀವಿ, ಅದಕ್ಕೆ ಮುಂಚೆ ನಾನು ಏನು ಡಿಸ್ಕ್ಲೋಸ್ ಮಾಡಲಿಲ್ಲ. ಇಲ್ಲ, ಅದು ತಹಸೀಲ್ದಾರ್ ಕೇಳಬೇಕು. ಈಸ್ ಅನ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್, ಶೀಸ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್, ಶೀಸ್ ಗಿವನ್ ಮೀ ಎ ರಿಪೋರ್ಟ್, ವಿ ಹ್ಯಾವ್ ಕಂಡಕ್ಟೆಡ್ ದ ಪೋಸ್ಟ್ಮಾರ್ಟಮ್ ಅಂಡ್ ವಿ ವಿಲ್ ಹ್ಯಾಂಡ್ ಓವರ್ ಆಲ್ ದ ಥಿಂಗ್ಸ್. ವಾಟ್ ಇಸ್ ದ ಪ್ರೈಮ್ ಆಫ್ ಫೇಸಿಸ್ ಸರ್? ಅಲ್ಲ, ಅದು ನೀವು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಮಾತಾಡಿ. ಸರ್, ಹೌ ಲಾಂಗ್ ಇಟ್ ವಿಲ್ ಟೇಕ್ ಸರ್? ಹೌ ಲಾಂಗ್ ಇಟ್ ವಿಲ್ ಟೇಕ್ ಫಾರ್ ದ ರಿಪೋರ್ಟ್ ಟು ಕಮ್? ಇಲ್ಲ, ರಿಪೋರ್ಟ್ ಇಸ್ ಆಲ್ರೆಡಿ ಜನರೇಟೆಡ್, ಓನ್ಲಿ ಥಿಂಗ್ ಇಸ್ ವಿ ಹ್ಯಾವ್ ಟು ಹ್ಯಾಂಡ್ ಓವರ್. ತಹಸೀಲ್ದಾರ್ ರಿಕ್ವೆಸ್ಟ್ ಆಗಿದೆ, ತಹಸೀಲ್ದಾರ್ ರಿಪೋರ್ಟ್ ಮಾಡಿದ್ದಾರೆ, ನಾವು ತಹಸೀಲ್ದಾರ್ ರಿಪೋರ್ಟ್ ಕೊಟ್ಬಿಡ್ತೀವಿ, ಅದಕ್ಕೆ ಮುಂಚೆ ನಾನು ಏನು ಡಿಸ್ಕ್ಲೋಸ್ ಮಾಡಲಿಲ್ಲ. ಇಲ್ಲ, ಅದು ತಹಸೀಲ್ದಾರ್ ಕೇಳಬೇಕು. ಈಸ್ ಅನ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್, ಶೀಸ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್, ಶೀಸ್ ಗಿವನ್ ಮೀ ಎ ರಿಪೋರ್ಟ್, ವಿ ಹ್ಯಾವ್ ಕಂಡಕ್ಟೆಡ್ ದ ಪೋಸ್ಟ್ಮಾರ್ಟಮ್ ಅಂಡ್ ವಿ ವಿಲ್ ಹ್ಯಾಂಡ್ ಓವರ್ ಆಲ್ ದ ಥಿಂಗ್ಸ್. ವಾಟ್ ಇಸ್ ದ ಪ್ರೈಮ್ ಆಫ್ ಫೇಸಿಸ್ ಸರ್? ಅಲ್ಲ, ಅದು ನೀವು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಮಾತಾಡಿ. ಸರ್, ಹೌ ಲಾಂಗ್ ಇಟ್ ವಿಲ್ ಟೇಕ್ ಸರ್? ಹೌ ಲಾಂಗ್ ಇಟ್ ವಿಲ್ ಟೇಕ್ ಫಾರ್ ದ ರಿಪೋರ್ಟ್ ಟು ಕಮ್? ಇಲ್ಲ, ರಿಪೋರ್ಟ್ ಇಸ್ ಆಲ್ರೆಡಿ ಜನರೇಟೆಡ್, ಓನ್ಲಿ ಥಿಂಗ್ ಇಸ್ ವಿ ಹ್ಯಾವ್ ಟು ಹ್ಯಾಂಡ್ ಓವರ್. ಅಬಗೆರೆಯ ಫಾರ್ಮ್ ಹೌಸ್ ನಲ್ಲಿ ಈಗ ಅಂತ್ಯಕ್ರಿಯೆಗೆ ಬೇಕಾದ ಸಿದ್ಧತೆಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಹುಬ್ಬಳ್ಳಿಯ ಸೌಂದರ್ಯ ಅವರ ಮನೆಯಲ್ಲಿ ನೀರವ ಮೌನ. ಮಧುರ ಎಸ್ಟೇಟ್ ನಲ್ಲಿದೆ ಸೌಂದರ್ಯ ಅವರ ತಂದೆಯ ಮನೆ. ಆ ಮನೆಯ ಹೆಸರು ಕೂಡ ಸೌಂದರ್ಯ ಅನ್ನುವಂತ ಹೆಸರನ್ನ ಇಟ್ಟಿದ್ದಾರೆ. ಹುಬ್ಬಳ್ಳಿಯ ಮನೆಗೆ ಸೌಂದರ್ಯ ಅನ್ನುವ ಹೆಸರನ್ನ ಅವರ ತಂದೆ ತಾಯಿ ಇಟ್ಟಿದ್ದು, ಈಗ ಹುಬ್ಬಳ್ಳಿಯ ನಿವಾಸದಲ್ಲಿ ನೀರವ ಮೌನ ಮನೆ ಮಾಡಿದೆ. ಹುಬ್ಬಳ್ಳಿಯ ನಿವಾಸದಲ್ಲಿ ತನ್ನ ಬಾಲ್ಯವ ಜೀವನವನ್ನ ಕಳೆದಿದ್ರು ಡಾಕ್ಟರ್ ಸೌಂದರ್ಯ. ಹುಬ್ಬಳ್ಳಿಯ ಸೌಂದರ್ಯ ನಿವಾಸ ಈಗ ಖಾಲಿ ಖಾಲಿಯಾಗಿದೆ. ಸೌಂದರ್ಯವನ್ನ ಕಳೆದುಕೊಂಡು ಅನಾಥವಾಗಿದೆ ಹುಬ್ಬಳ್ಳಿಯ ಈ ಒಂದು ಮನೆ. ಹುಬ್ಬಳ್ಳಿಯ ಇದೇ ಒಂದು ಮನೆಯಲ್ಲಿ ತನ್ನ ಬಾಲ್ಯ ಜೀವನವನ್ನ ಕೂಡ ಕಳೆದಿದ್ರು ಡಾಕ್ಟರ್ ಸೌಂದರ್ಯ ಅವರು. ಆದ್ರೆ ಇದೀಗ ಸೌಂದರ್ಯ ಇಲ್ಲದ ಮನೆ ಅನಾಥವಾಗಿದೆ, ಖಾಲಿಯಾಗಿದೆ, ನೀರವ ಮೌನ. ಅಲ್ಲಿ ಹುಬ್ಬಳ್ಳಿಯ ಮನೆಗೆ ತನ್ನ ಮಗಳ ಹೆಸರನ್ನೇ ಅವರ ತಂದೆ ತಾಯಿ ಇಟ್ಟಿದ್ರು, ಸೌಂದರ್ಯ ಅನ್ನುವಂತಹ ಹೆಸರನ್ನೇ ಇಟ್ಟಿದ್ರು ಅವರ ತಂದೆ ತಾಯಿ. ಆದ್ರೆ ಇದೀಗ ಸೌಂದರ್ಯವನ್ನ ಕಳೆದುಕೊಂಡಿದೆ ಈ ಮನೆ. ಹುಬ್ಬಳ್ಳಿಯ ಸೌಂದರ್ಯ ನಿವಾಸದಲ್ಲಿ ನೀರವ ಮೌನ, ಯಾರು ಕೂಡ ಇಲ್ಲದೆ ಇರೋದನ್ನ ನೀವು ಗಮನಿಸಬಹುದು. ಇಲ್ಲಿ ತನ್ನ ಬಾಲ್ಯ ಜೀವನವನ್ನ ಇದೇ ಮನೆಯಲ್ಲಿ ಡಾಕ್ಟರ್ ಸೌಂದರ್ಯ ಅವರು ಕೂಡ ಕಳೆದಿದ್ರು. ಈಗಾಗಲೇ ನಾವು ಗಮನಿಸಬಹುದು, ಒಂದು ಕಡೆ 30 ವರ್ಷದ ಡಾಕ್ಟರ್ ಸೌಂದರ್ಯ ಅವರು ಬಾಣಂತಿಯ ಸುನ್ನಿ ಅಂದ್ರೆ ಆ ರೀತಿಯ ಒಂದು ಇತ್ತು, ಬಾಣಂತಿ ಸುನ್ನಿ ಇತ್ತು ಅವರಿಗೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ಕೌಟುಂಬಿಕ ಕಲಹ ಇತ್ತು, ಮಾನಸಿಕವಾಗಿ ನೊಂದಿದ್ರು, ಖಿನ್ನತೆಯಿಂದ ಅವರು ಬಳಲ್ತಾ ಇದ್ರು ಅನ್ನುವ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಈಗ ಡಾಕ್ಟರ್ ಸೌಂದರ್ಯ ಅವರ ಪಾರ್ಥಿವ ಶರೀರ ಆಲ್ರೆಡಿ ಅಬ್ಬಿಗೆರೆಯ ಡಾಕ್ಟರ್ ನೀರಜ್ ಅವರ ನಿವಾಸದಲ್ಲಿ ಇದೆ. ಇನ್ನು ಹುಬ್ಬಳ್ಳಿಯ ಸೌಂದರ್ಯ ಅವರ ತನ್ನ ಬಾಲ್ಯವನ್ನು ಕಳೆದಂತಹ ಈ ಒಂದು ಮನೆ ಈಗ ಸೌಂದರ್ಯವನ್ನ ಕಳೆದುಕೊಂಡು ಅನಾಥ ಆಗಿರುವುದನ್ನು ಗಮನಿಸಬಹುದು. ಅಂದ್ರೆ ಅಲ್ಲಿ ನೀರವ ಮೌನ, ಯಾರು ಕೂಡ ಇಲ್ಲ, ತಂದೆ ತಾಯಿ ಇಲ್ಲ. ಪ್ರಮುಖವಾಗಿ ಈಗಾಗಲೇ ಡಾಕ್ಟರ್ ಸೌಂದರ್ಯ ಅವರ ಪಾರ್ಥಿವ ಶರೀರ ಈಗ ಅಬ್ಬಿಗೆರೆಯ ಡಾಕ್ಟರ್ ನೀರಜ್ ಅವರ ಅವರ ಒಂದು ಫಾರ್ಮ್ ಹೌಸ್ ನಲ್ಲಿ ಇರುವುದನ್ನ ನಾವು ಗಮನಿಸಬಹುದು. ಹುಬ್ಬಳ್ಳಿಯ ಸೌಂದರ್ಯ ಅವರ ಮನೆಯಲ್ಲಿ ಈಗ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ಅಸುಂಡಿ, ತನ್ನ ಬಾಲ್ಯವನ್ನು ಕಳೆದಿರುವಂತಹ ಮನೆ ಇದು ಸೌಂದರ್ಯ ಅವರದ್ದು. ಈಗ ಅಲ್ಲಿನ ಅಕ್ಕಪಕ್ಕದವರು ಆಗಿರ್ಬೋದು, ಅಲ್ಲಿನ ಸಿಚುವೇಶನ್ ಈಗ ಯಾವ ರೀತಿ ಆಗಿದೆ, ಅಕ್ಕಪಕ್ಕದವರು ಏನ್ ಹೇಳ್ತಾರೆ? ನವಿತಾ, ಒಂದೇನಂದ್ರೆ ಇದೇನು ಘಟನೆ ಅಂದ್ರೆ ಸುದ್ದಿ ತಿಳಿದ ಕೂಡಲೇ ಈ ಒಂದು ಇಡೀ ಮಧುರಾ ಎಸ್ಟೇಟ್ ನಲ್ಲಿ ಒಂದು ರೀತಿಯಲ್ಲಿ ನೀರವ ಮೌನ ಆವರಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರ ತಂದೆ ಏನು ವಿ ಬಿ ಯಮಕನ್ ಮರಡಿ ಅವರಿದ್ರು, ಎಲ್ಲರಿಗೂ ಸಹ ಆತ್ಮೀಯರಾಗಿದ್ರು, ಮತ್ತು ಯಡಿಯೂರಪ್ಪ ಅವರ ಅಳಿಯನ್ನ ಒಂದೇ ಅಲ್ಲ, ಅವ್ರ ಎಂಜಿನಿಯರ್ ಸಹ ಆಗಿದ್ರು. ಹೀಗಾಗಿ ಅವ್ರು ಸಾಕಷ್ಟು ಅವರು ಒಂದು ಈ ಭಾಗದಲ್ಲಿ ಸಾಕಷ್ಟು ಫೇಮಸ್ ಇದ್ರು, ಮತ್ತು ಅವ್ರ ಕಾರ್ಯಗಳ ಮೂಲಕ ಸಹ ಫೇಮಸ್ ಆಗಿದ್ರು. ಈಗ ನಾವೀಗ ಏನು ಹುಬ್ಬಳ್ಳಿ ಅವರ ನಿವಾಸದ ಬಳಿ ಇದ್ದೇವೆ, ನೋಡ್ತಾ ಇರಬಹುದು ಇಲ್ಲಿ ಸೌಂದರ್ಯ ಅಂದ್ರೆ ಈ ಮನೆಗೂ ಸಹ ಸೌಂದರ್ಯ ಅಂತಾನೆ ಹೆಸರಿಟ್ಟಿದ್ದಾರೆ. ಅವರು ಅಂದ್ರೆ ಮಗಳು ಹುಟ್ಟಿದ ನಂತರ ಅವ್ರಿಗೆ ಸಾಕಷ್ಟು ಅಭಿವೃದ್ಧಿ ಆಗಿತ್ತು ಯಮಕನ್ ಮರಡಿ ಅವ್ರಿಗೆ. ಹಾಗಾಗಿ ಅವ್ರ ಎಸ್ ಏನು ಅವ್ರು ಯಾವ ರೀತಿ ಜೀವನದಲ್ಲಿ ಮೇಲೆ ಹೇಳ್ತಾ ಇದ್ರು ಅದನ್ನ ಇದು ಸಾಂಕೇತಿಕವಾಗಿ ಅವ್ರ ಮನೆ ಹೆಸರು ಸಹ ಸೌಂದರ್ಯ ಅಂತ ಇಟ್ಟಿದ್ರು. ಅದಾದ ನಂತರ ಏನಂದ್ರೆ ಇಡೀ ಒಂಥರ ಏನು ಕುಟುಂಬ ಬಹಳ ಒಂಥರ ಸಕುಟುಂಬ ಒಳ್ಳೆ ಇದಿತ್ತು ಫ್ಯಾಮಿಲಿ, ಆ ಫ್ಯಾಮಿಲಿ ಬಗ್ಗೆ ಸಾಕಷ್ಟು ಒಳ್ಳೆ ಒಪಿನಿಯನ್ ಸಹ ಇತ್ತು. ಇದ್ರ ಬಗ್ಗೆ ಏನು ಏನ್ ಹೇಳ್ತಾರೆ ಅಂತೇಳಿ ಕೇಳೋಣ ಅಂದ್ರೆ, ಈಗ ಅಕ್ಕಪಕ್ಕದಲ್ಲೂ ಸಹ ಒಂದ್ ರೀತಿನಲ್ಲಿ ದುಃಖದ ವಾತಾವರಣ ನಿರ್ಮಾಣವಾಗಿದೆ. ಅವ್ರ ಆತ್ಮೀಯರು ಇರ್ಬೋದು ಆತರ ಅವ್ರ ಬಂಧು ಬಳಗ ಸಹ ಒಂದು ದುಃಖ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಈಗ ಯಾವ ರೀತಿ ಅದ್ರ ಸೌಂದರ್ಯ ನಿಧನ ಆಗಿದೆ, ಏನ್ ಹೇಳ್ತೀರಿ? ಅವರು ಸ್ವಭಾವ ಯಾವ ರೀತಿ ಇತ್ತು ಏನು? ಡಾಕ್ಟರ್ ಸೌಂದರ್ಯ ಯಾವ ರೀತಿ ಆಗಿದೆ ಅನ್ನೋದು ಗೊತ್ತಲ್ಲ, ಬಟ್ ಅವಳು ಭಾಳ ಒಳ್ಳೆಯ ವಿದ್ಯಾರ್ಥಿಗಳು ಸಣ್ಣವಳಿಂದ ನಮ್ಗೆ ಭಾಳ ಇದು ಇದ್ದರು ಡಾಕ್ಟರ್ ಅವಳು.
ಇಲ್ಲಿ ನಮ್ಮ ಮಧುರಾ ಎಸ್ಟೇಟ್ನಲ್ಲಿ ಕಾಲೋನಿಯಲ್ಲಿ ಕೂಡ ಎಲ್ಲರ ಜೊತೆ ಒಂದು ಮಕ್ಕಳ ಚಿಕ್ಕ ಮಕ್ಕಳ ಜೊತೆ ಕೂಡ ಅವಳು ಮೊದಲಿಂದ ನೋಡ್ತಾ ಇದ್ದೀವಿ ನಾವು. ಒಳ್ಳೆಯ ಸ್ವಭಾವ ವಿದ್ಯಾಭ್ಯಾಸದಲ್ಲಿ ಕೂಡ ಮುಂದಿದ್ಲು. ಡಾಕ್ಟರ್ ಮೆಡಿಕಲ್ ಮಾಡಿದ್ರು ಸಹಿತ ಆಗಿವಳು, ಅದಕ್ಕೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಭಾಳ ಮುಂದಿದ್ಲು ಅವಳು. ಮತ್ತು ಅವ್ರ ತಂದೆ ತಾಯಿ ಅವರುಗಳು ಅವರು ಯಾವ ಥರ ಒಂದು ಇದು ಮಾಡ್ತಾ ಬಿಹೇವಿಯರ್ ಮಾಡ್ತಿದ್ದಲ್ಲ ಆ ಥರ ಅವ್ರ ಮಾತು ಕೇಳಿಕೊಂಡು ಒಳ್ಳೆ ವಿದ್ಯಾರ್ಥಿನಿಯಾಗಿ ಒಳ್ಳೆ ಡಾಕ್ಟರ್ ಆಗಿ ಒಂದು ಎಮ್ ಎಸ್ ರಾಮಯ್ಯ ಹಾಸ್ಪಿಟ್ಲಲ್ಲಿ ಅವಳು ಒಂದು ನ್ಯೂರೋ ಸರ್ಜನ್ ಆಗಿದ್ದು ಒಳ್ಳೆಯದು. 2018 ಅವರೊಳಗೆ ಮದುವೆ ಆಗಿತ್ತು. ಒಳ್ಳೆಯ ರೀತಿಯಿಂದ ಇದ್ರ ಸಂಪರ್ಕ ಇದೆ ಅವ್ರದೆಲ್ಲ, ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಒಳ್ಳೆಯ ರೀತಿಯಿಂದ ಇದ್ದರು. ಮತ್ತು ಯಾಕೆ ಈಗ ಏನಾಯಿತು ಅನ್ನೋದು ನಮಗೆಲ್ಲರಿಗೂ, ನನ್ನ ವೈಯಕ್ತಿಕ ಆಗಲಿ ಹಾಗೂ ನಮ್ಮ ಮಧುರಾ ಎಸ್ಟೇಟ್ ನಿವಾಸಿಗಳಿಗಾಗಲಿ ಎಲ್ಲರಿಗೂ ಒಂದು ದುಃಖ ಇದಾಗಿದೆ. ಇಂಥ ಸಮಯದಲ್ಲಿ ನಮಗೆ ಭಾಳ ಬೇಜಾರಾಗಿದೆ ಅಂಥೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಏನು ಅವ್ರ ಬಗ್ಗೆ ಏನು ಹೇಳ್ತಾರೆ ಅಂದರೆ, ನಾವು ತಾವು ಸಹ ಒಡನಾಡಿಗಳಿದ್ರಿ. ನಾವು ಸುಮಾರಲ್ಲಿ ಒಂದು 15 ವರ್ಷದಿಂದ ನಾವು ವಾಸಿಸ್ತಾ ಇದ್ದೇವೆ. ಅವ್ರಿಗೆ ನೋಡಿದ್ದೀವಿ ನಾವು, ಒಳ್ಳೆ ತುಂಬ ಮೃದು ಸ್ವಭಾವದವರು. ಒಳ್ಳೆ ಈ ಒಂದು ಘಟನೆ ಆಗಿದ್ದಕ್ಕೆ ನಮಗೆ ಭಾಳ ದುಃಖವನ್ನು ವ್ಯಕ್ತಪಡಿಸ್ತೇವೆ ನಾವು. ನವಿತಾ, ಇದು ಇಲ್ಲಿನ ಜನರ ಅಭಿಪ್ರಾಯ ಇದೆ, ಒಟ್ಟಾರೆ ಏನು ಇಡೀ ಒಂದು ರೀತಿಯಲ್ಲಿ ಆಘಾತಕಾರಿ ಸುದ್ದಿ ಅಂತಲೇ ಒಂದು ರೀತಿಯಲ್ಲಿ ಆಘಾತಕಾರಿ ಸುದ್ದಿ ಆಗಿದೆ. ಮತ್ತು ಅದಕ್ಕೆ ಏನು ನಿಧನಕ್ಕೆ, ಸೌಂದರ್ಯ ನಿಧನಕ್ಕೆ ಅಶ್ರುತರ್ಪಣ ಸಲ್ಲಿಸ್ತಾ ಇದ್ದಾರೆ ನವಿತಾ. ಓಕೆ, ಥ್ಯಾಂಕ್ ಯು ಶಿವರಾಮ ಸುಂದಿ ಡೀಟೇಲ್ಸ್ಗೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಮೊಮ್ಮಗಳು ಡಾಕ್ಟರ್ ಸೌಂದರ್ಯ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದು, ಸೌಂದರ್ಯ ಆತ್ಮಹತ್ಯೆಯ ಪ್ರಕರಣದ ಹಿನ್ನೆಲೆಯಲ್ಲಿ ಈಗ ಅಬ್ಬಿಕೆರೆಯ ಡಾಕ್ಟರ್ ನೀರಜ್ ಅವರ ನಿವಾಸದ ಸಂಬಂಧಿಕರ ಆಗಮನ ಆಗ್ತಾ ಇದೆ. ನೀರಜ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಪೂಜಾ ಕ್ರಿಯಾ ವಿಧಾನಕ್ಕೆ ಪುರೋಹಿತರ ಆಗಮನ ಆಗಿದೆ ಆಲ್ರೆಡಿ. ನೀರಜ್ ನಿವಾಸಕ್ಕೆ ಪುರೋಹಿತ ಚೇತನ್ ಆಗಮಿಸಿದ್ದಾರೆ, ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಶಿವಗಂಗೆಯ ರುದ್ರಮನಿ ಶಿವಾಚಾರ್ಯ ಶ್ರೀಗಳ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಸಂಜೆ 5 ಗಂಟೆಯ ಮೇಲೆ ಅಂತ್ಯಕ್ರಿಯೆ ನೆರವೇರುವಂತಹ ಸಾಧ್ಯತೆ ಕೂಡ ಇದೆ. ಆಲ್ರೆಡಿ ಅವರ ಕುಟುಂಬಸ್ಥರು ಗಣ್ಯರು ಈಗಾಗಲೇ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಡಾಕ್ಟರ್ ನೀರಜ್ ಅವರ ಫಾರ್ಮ್ ಹೌಸ್ನಲ್ಲಿ ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತೊಂದು ಕಡೆ ಈಗಾಗಲೇ ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗ್ತಾ ಇದೆ. ಈಗ ಫಾರ್ಮ್ ಹೌಸ್ನ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಫಾರ್ಮ್ ಹೌಸ್ನಲ್ಲಿ ಈಗ ಎಲ್ಲ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಸಿಎಂ ಬರುವಂತಹ ನಿರೀಕ್ಷೆ ಇದೆ, ಹಾಗೆಯೇ ಗೃಹ ಸಚಿವರು ಬರುವಂತಹ ನಿರೀಕ್ಷೆ ಕೂಡ ಇದೆ. ಈಗ ಫಾರ್ಮ್ ಹೌಸ್ಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ಅಂತ್ಯಕ್ರಿಯೆಯನ್ನು ಕೂಡ ನಡೆಸಲಾಗುತ್ತೆ. ಬಿವೈ ವಿಜಯೇಂದ್ರ, ಬಿವೈ ರಾಘವೇಂದ್ರ ಅವರು ಕೂಡ ಆಗಮಿಸಿದ್ದಾರೆ ಆಲ್ರೆಡಿ. ಈಗಾಗಲೇ ಅಲ್ಲೂ ಕೂಡ ಸಿದ್ಧತೆಗಳನ್ನ ಅವರು ನೋಡಿದ್ದಾರೆ ಯಾವ ರೀತಿ ಆಗಿದೆ ಅಂತ ಹೇಳಿ. ಯಾಕಂದ್ರೆ ಎಲ್ರಿಗೂ ಕೂಡ ಶಾಕಿಂಗ್, ಈಗ ಈ ಒಂದು ಘಟನೆ ಇವತ್ತು ಈ ತರ ನಡೆಯುತ್ತೆ ಅನ್ನೋದನ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಒಂದು ಘಟನೆಯ ಹಿಂದೆ ಏನು ಕಾರಣ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಕೌಟುಂಬಿಕ ಕಲಹವೇ ಈ ಒಂದು ಆತ್ಮಹತ್ಯೆಗೆ ಕಾರಣ ಅನ್ನುವ ಮಾಹಿತಿಗಳು ಲಭ್ಯವಾಗಿದೆ. ಬಂದ ತಕ್ಷಣ ಮಾಮೂಲಿ ಕ್ರಿಯಾ ಸಂಬಂಧನೇ ಆಗುತ್ತೆ, ಎಲ್ಲ ಫಾರ್ಮಾಲಿಟೀಸ್ ರೆಡಿ ಆಗ್ತಾ ಇದೆ, ಅದ ನಂತರ ಕರ್ತವ್ಯ ಸಾಮಾನ್ಯವಾಗಿ ಆಗುತ್ತೆ, ಕ್ರಿಯಾ ಸಂಬಂಧನೇ ಕ್ರಮವಾಗಿ ಆಗುತ್ತೆ. ವಿಶ ಪೂಜೆ ಅಂತೇನಿಲ್ಲ, ಅವ್ರ ಕರ್ತವ್ಯ ಏನಿರ್ತೋ ಫಾರ್ಮಾಲಿಟೀಸ್ ಮುಗಿಸ್ಕೊಂಡು ಬರ್ತಾರೆ, ಕ್ರಿಯಾ ಸಂಬಂಧನೇ ಆಗುತ್ತೆ. ಮತ್ತು ಇಲ್ಲಿ ಅದೇ ಇವಾಗ ಮಾಮೂಲಿ ಆದರೆ ಕೂರಿಸ್ತೀವಿ ಕ್ರಿಯಾ ಸಂಬಂಧಿ ಒಳಗಡೆ. ಇಲ್ಲಿ ಬಾಡಿ ಪೋಸ್ಟ್ಮಾರ್ಟಮ್ ಆಗಿರೋದ್ರಿಂದ ಸ್ವಲ್ಪ ಅಂದರೆ ಫ್ಲ್ಯಾಟಲ್ಲಿ ಇರಬೇಕಾಗುತ್ತೆ. ನಾವು ಅಲ್ಲಿನ ವ್ಯವಸ್ಥೆಗೆ ತಕ್ಕಂತೆ ನಾವು ಕಾರ್ಯಕ್ರಮ ಮಾಡ್ಕೊಳ್ತೀವಿ. ವೀರಶೈವ ಲಿಂಗಾಯಿತು ಪದ್ಧತಿ ಅಂತಲೇ ಕ್ರಮ ಅದೇ ಪದ್ಧತಿ ಅಂತಲೇ ಆಗುತ್ತೆ. ಸ್ವಾಮೀಜಿಗಳು ಈಗಾಗಲೇ ಬರ್ತಾ ಇದ್ದಾರೆ, ಶಿವಗಂಗೆಯಿಂದ ಹೊನ್ನಮ್ಮಗೆ ಮಠದ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಇನ್ನೇನು ಬಂದರು ಅವರು ಸ್ವಾಮೀಜಿ ಇದ್ದೇ ಇರ್ತಾರೆ. ಇನ್ನು ಬರ್ತಾ ಇದೆ ಬಾಡಿ, ಬಂದಿದ ತಕ್ಷಣ ಮಾಮೂಲಿ ಕ್ರಿಯಾ ಸಂಬಂಧನೇ ಆಗುತ್ತೆ. ಇವಾಗಲೇ ಪುರೋಹಿತರಾಗಿರುವ ಚೇತನ್ ಅವರು ಕೊಟ್ಟಂತಹ ಮಾಹಿತಿ, ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ, ಕ್ರಿಯಾ ಪೂಜಾ ವಿಧಿವಿಧಾನಗಳ ಮೂಲಕ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶಿವಗಂಗಾ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಒಂದು ಅಂತ್ಯ ಸಂಸ್ಕಾರ ನೆರವೇರುತ್ತೆ. ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಅಬ್ಬಿಗೆರೆ ಫಾರ್ಮ್ ಹೌಸ್ನ ದೃಶ್ಯ. ಅನೇಕ ಕುಟುಂಬಸ್ಥರು ಆಗಮಿಸಿದ್ದಾರೆ, ಸಂಬಂಧಿಕರು ಆಗಮಿಸಿದ್ದಾರೆ, ಅಂತಿಮ ದರ್ಶನವನ್ನು ಪಡೆದುಕೊಂಡು ಕೆಲವರು ಅಲ್ಲಿಂದ ತೆರಳುತ್ತಾ ಇರುವ ದೃಶ್ಯವನ್ನು ನೀವು ಗಮನಿಸಬಹುದು. ಅನೇಕ ಸಂಬಂಧಿಕರು ಈಗಾಗಲೇ ಆಗಮಿಸಿದ್ದಾರೆ. ಅವರ ಒಂದು ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂತಹ ಒಂದು ಕಡೆ ಸಿದ್ಧತೆಗಳಾದರೆ ಇನ್ನೊಂದು ಕಡೆ ಅನೇಕ ಸಂಬಂಧಿಕರು ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದು ಕೆಲವರು ತೆರಳುತ್ತಾ ಇದ್ದಾರೆ. ಇನ್ನು ಕೆಲವರು ಈಗಾಗಲೇ ಅಂತಿಮ ವಿಧಿವಿಧಾನದ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದು. ಎಲ್ಲ ರೀತಿಯ ಸಿದ್ಧತೆಗಳು ಆಗಿದೆ. ಅನೇಕ ಸಂಬಂಧಿಕರು ಕುಟುಂಬಸ್ಥರು ಬಂದಿದ್ದಾರೆ, ಅನೇಕ ಗಣ್ಯರು ಆಗಮಿಸಿದ್ದಾರೆ. ಜೊತೆಗೆ ಈ ಒಂದು ವಿಚಾರ ತಿಳಿದ ತಕ್ಷಣ ಅವರ ಕುಟುಂಬಸ್ಥರು ಕೂಡ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇರುವಂತಹ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ. ಅಬ್ಬಿಗೆರೆಯ ಫಾರ್ಮ್ ಹೌಸ್ನ ದೃಶ್ಯ ಇದು. ಡಾಕ್ಟರ್ ನೀರಜ್ ಅವರ ಒಂದು
ಫಾರ್ಮ್ ಹೌಸ್ ಇದು ಈ ಫಾರ್ಮ್ ಹೌಸ್ ನಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಲಿಂಗಾಯತ ವೀರಶೈವ ವಿಧಿವಿಧಾನದ ರೀತಿಯಲ್ಲಿ ಈಗ ಈ ಒಂದು ಕ್ರಿಯಾ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ ಅಂತ ಹೇಳಿ ಪುರೋಹಿತರಾಗಿರುವಂತಹ ಚೇತನ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಆಲ್ಮೋಸ್ಟ್ ಎಲ್ಲಾ ಗಣ್ಯರ ಆಗಮನ ಕೂಡ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ವಿ ಜೊತೆಗೆ ಅವರ ಕುಟುಂಬಸ್ಥರ ಆಗಮನ ಆಗ್ತಾ ಇದೆ ಆಲ್ರೆಡಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಫಾರ್ಮ್ ಹೌಸ್ ಗೆ ಬಂದಿದ್ದಾರೆ ಮತ್ತೊಂದು ಕಡೆ ಈಗಾಗಲೇ ಬಿವೈ ವಿಜೇಂದ್ರ ಬಿವೈ ರಾಘವೇಂದ್ರ ಅವರು ಬಂದಿದ್ದಾರೆ ಅರುಣಾ ದೇವಿ ಅವರು ಬಂದಿದ್ದಾರೆ ಈಗಾಗಲೇ ನಾವು ನೋಡ್ತಾ ಇದೀವಿ ಯಾವ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ ಅಂತ್ಯಕ್ರಿಯೆಗೆ ಬೇಕಾದಂತಹ ವಿಧಿವಿಧಾನಗಳಿಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ ಇವತ್ತು ಬೆಳಗ್ಗೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಡಾಕ್ಟರ್ ಸೌಂದರ್ಯ ಮನೆಯ ಸೀಲಿಂಗ್ ಫ್ಯಾನ್ ಗೆ ನೇಣು ಹಾಕಿರೋದು ಬೆಳಕಿಗೆ ಬಂದಿದೆ ನೀರಜ್ ಅವರ ದೂರಿನ ಮೇರೆಗೆ ಆಲ್ರೆಡಿ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಅಸಹಜ ಸಾವು ಪ್ರಕರಣ ಅಂತ ಹೇಳಿ ಪೊಲೀಸರು ಈಗಾಗಲೇ ಈ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಈಗ ಪಾರ್ಥಿವ ಶರೀರ ಅಬ್ಬಿಗೆರೆಯ ಡಾಕ್ಟರ್ ನೀರಜ್ ಅವರ ಫಾರ್ಮ್ ಹೌಸ್ ನಲ್ಲಿದೆ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಅನೇಕ ಸಂಬಂಧಿಕರು ಬಂದು ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಈಗಾಗಲೇ ಕೇವಲ ಕುಟುಂಬಸ್ಥರಿಗೆ ಮಾತ್ರ ಅಂತಿಮ ದರ್ಶನಕ್ಕೆ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇರುವಂತದ್ದು ಈಗಾಗಲೇ ಅಲ್ಲಿನ ಜನರು ಅಂದ್ರೆ ಫಾರ್ಮ್ ಹೌಸ್ ಸುತ್ತಮುತ್ತಲಿನ ಸ್ಥಳೀಯರು ಬಂದು ನಮಗೆ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡಿಕೊಳ್ತಾ ಇದ್ರಂತೆ ಇನ್ನೊಂದು ಕಡೆ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಅಲ್ಲಿ ನಡೀತಾ ಇದೆ ಒಂದ್ ಕಡೆ ಶಾಮಿಯಾನ ವ್ಯವಸ್ಥೆ ಚೇರ್ನ ವ್ಯವಸ್ಥೆ ಆಗಿರಬಹುದು ಹಾಗೆಯೇ ಮತ್ತೊಂದು ಕಡೆ ಜೆಸಿಬಿಯಿಂದ ಈಗಾಗಲೇ ಗುಂಡಿ ಅಗಿಯುವಂತಹ ಕೆಲಸ ಹೀಗೆ ಎಲ್ಲಾ ಕೆಲಸ ಕಾರ್ಯಗಳು ಈಗಾಗಲೇ ಸಾಗ್ತಾ ಇದ್ದು ಅಂತಿಮ ವಿಧಿವಿಧಾನ ಇನ್ನು ಕೆಲವೇ ಗಂಟೆಗಳಲ್ಲಿ ನಡೆಯೋದಿಕ್ಕಿದೆ ಆಲ್ಮೋಸ್ಟ್ 5-6 ಗಂಟೆಯ ವೇಳೆಗೆ ಈ ಒಂದು ಅಂತ್ಯ ಸಂಸ್ಕಾರ ನೆರವೇರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಈಗಾಗಲೇ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅವರ ಕುತ್ತಿಗೆಯ ಭಾಗದಲ್ಲಿ ಒಂದು ಮಾರ್ಕ್ ಇದೆ ಅನ್ನೋದನ್ನ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದಂತಹ ಡಾಕ್ಟರ್ ಸತೀಶ್ ಅವರು ಮಾಧ್ಯಮದವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಅಬ್ಬಿಗೆರೆ ಫಾರ್ಮ್ ಹೌಸ್ ನ ದೃಶ್ಯ ಆಲ್ರೆಡಿ ಈಗಾಗಲೇ ಅನೇಕ ಗಣ್ಯರು ಬಂದಿದ್ದಾರೆ ಅವರ ಸಂಬಂಧಿಕರು ಕೂಡ ಆಗಮಿಸಿದ್ದು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಡಾಕ್ಟರ್ ನೀರಜ್ ಮತ್ತು ಡಾಕ್ಟರ್ ಸೌಂದರ್ಯ ಅವರು 3 ವರ್ಷಗಳ ಹಿಂದೆ ವಿವಾಹವಾಗಿದ್ರು ಆದರೆ ಇವತ್ತಿನ ಈ ಒಂದು ಘಟನೆಗೆ ಕೌಟುಂಬಿಕ ಕಲಹವೇ ಕಾರಣ ಅನ್ನುವ ಶಂಕೆ ವ್ಯಕ್ತವಾಗಿದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಮೊಮ್ಮಗಳು ಡಾಕ್ಟರ್ ಸೌಂದರ್ಯ ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಬ್ಬಿಗೆರೆಯ ಫಾರ್ಮ್ ಹೌಸ್ ಬಳಿ ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ ಆದ್ರೆ ಅಂತ್ಯಕ್ರಿಯೆಯಲ್ಲಿ ಸಾರ್ವಜನಿಕರಿಗೆ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇಲ್ಲ ಕೇವಲ ಅವರ ಕುಟುಂಬಸ್ಥರಿಗೆ ಆಪ್ತರಿಗೆ ಮಾತ್ರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶವನ್ನ ನೀಡಲಾಗಿದ್ದು ಈ ಹಿನ್ನೆಲೆಯಲ್ಲಿ ಫಾರ್ಮ್ ಹೌಸ್ ಬಳಿ ಪೊಲೀಸರು ಸಂಪೂರ್ಣವಾಗಿ ಬಂದೋಬಸ್ತ್ ಅನ್ನು ಕೈಗೊಂಡಿದ್ದಾರೆ ಎಲ್ಲಾ ರೀತಿಯಾಗಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಗಣ್ಯರ ಪ್ರವೇಶಕ್ಕೆ ಮಾತ್ರ ಅವಕಾಶವನ್ನ ಕೊಡ್ತಾ ಇದ್ದಾರೆ ಪೊಲೀಸರು COVID-19 ಪ್ರೋಟೋಕಾಲ್ ಹಿನ್ನೆಲೆಯಲ್ಲಿ ಈಗಾಗಲೇ ನಿಯಮಗಳ ಉಲ್ಲಂಘನೆ ಆಗದ ರೀತಿಯಲ್ಲಿ ಗಣ್ಯರ ಪ್ರವೇಶಕ್ಕೆ ಈಗ ಅವಕಾಶವನ್ನ ನೀಡಲಾಗಿದ್ದು ಆದರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ಅವಕಾಶ ಇಲ್ಲ ಅಲ್ಲಿ ಬಂದು ಅಂತಿಮ ದರ್ಶನ ಪಡೆಯೋದಕ್ಕೆ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಯಾವುದೇ ರೀತಿಯ ಅವಕಾಶವನ್ನ ಅಲ್ಲಿ ಕಲ್ಪಿಸಿಲ್ಲ ಹಾಗೆಯೇ ಬಿಗಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿರುವಂತಹ ಒಂದು ದೃಶ್ಯವನ್ನ ಕೂಡ ನಾವು ಗಮನಿಸಬಹುದು ಆದರೆ ಸ್ಥಳೀಯರು ನಮಗೂ ಕೂಡ ಅವಕಾಶವನ್ನ ಕೊಡಬೇಕು ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅಂತ ಕೇಳಿದ್ರು ಆದರೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಸದ್ಯಕ್ಕೆ ಯಾವುದೇ ರೀತಿಯಲ್ಲೂ ಸಾರ್ವಜನಿಕರಿಗೆ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇಲ್ಲ ಅವರ ಕುಟುಂಬಸ್ಥರಿಗೆ ಅವರ ಆಪ್ತರಿಗೆ ತುಂಬಾ ಹತ್ತಿರದವರಿಗೆ ಮಾತ್ರ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶವನ್ನು ನೀಡಲಾಗ್ತಾ ಇರೋದು ಯಾರ್ಯಾರು ಬರ್ತಾ ಇದ್ದಾರಲ್ಲ ಅವ್ರನ್ನ ಸಂಪೂರ್ಣವಾಗಿ ಚೆಕ್ ಮಾಡಿ ಒಳಗಡೆ ಬಿಡಲಾಗ್ತಾ ಇರೋದನ್ನ ಕೂಡ ನಾವು ಗಮನಿಸಬಹುದು ಇನ್ನು ಈಗಾಗಲೇ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಮಾಡೋದಿಕ್ಕೆ ಆಲ್ಮೋಸ್ಟ್ ಅವರ ಸಂಬಂಧಿಕರೆಲ್ಲರೂ ಕೂಡ ಬಂದಿದ್ದಾರೆ ಅಂತಿಮ ದರ್ಶನವನ್ನು ಕೆಲವರು ಪಡ್ಕೊಳ್ತಾ ಇದ್ದಾರೆ ಇನ್ನು ಕೆಲವರು ಅಲ್ಲಿಂದ ಪಡೆದುಕೊಂಡು ವಾಪಸ್ ಹೋಗಿದ್ದಾರೆ ಅವರ ಕುಟುಂಬಸ್ಥರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಿಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಕೂಡ ಅಲ್ಲಿ ನಡೀತಾ ಇದೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗತ್ತೆ ಇವತ್ತು 6 ಒಳಗಡೆ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವ ಮಾಹಿತಿಗಳು ಲಭ್ಯವಾಗಿದ್ದು ಅದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಮತ್ತೊಂದು ಆಂಬ್ಯುಲೆನ್ಸ್ ಆಗಮಿಸಿರೋದನ್ನು ಕೂಡ ನಾವು ಗಮನಿಸಬಹುದು ಅಬ್ಬಿಗೆರೆಯ ಫಾರ್ಮ್ ಹೌಸ್ ನಲ್ಲಿ ಸಾಕಷ್ಟು ಅವರ ಕುಟುಂಬಸ್ಥರು ಆಲ್ರೆಡಿ ಈಗಾಗಲೇ ಫಾರ್ಮ್ ಹೌಸ್ ನಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಮೊಮ್ಮಗಳು ಡಾಕ್ಟರ್ ಸೌಂದರ್ಯ ಇವತ್ತು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ
ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಮೊಮ್ಮಗಳು ಡಾಕ್ಟರ್ ಸೌಂದರ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಬ್ಬಿಗೆರೆ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದೆ. ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೆ ಈಗಾಗಲೇ ಪುರೋಹಿತರು ಆಗಮಿಸಿದ್ದಾರೆ, ಹಾಗೆಯೇ ಅನೇಕ ಗಣ್ಯರು ಆಗಮನ ಆಗಿದೆ. ಅವರ ಕುಟುಂಬಸ್ಥರು ಅಲ್ಲಿ ಬಂದಿದ್ದಾರೆ, ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.